ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ನಿಮ್ಮ ಹಂತದಲ್ಲಿಯೇ ಕಾನೂನು ಚಟುವಟಿಕೆಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಿ. ಒಂದು ವೇಳೆ ನಾನು ಮಧ್ಯ ಪ್ರವೇಶಿಸಿದರೆ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಸ್ಪಿ ಡಾ ವಂಶಿಕೃಷ್ಣ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ತುಮಕೂರು, ಕುಣಿಗಲ್, ತಿಪಟೂರು, ಮಧುಗಿರಿ ಉಪವಿಭಾಗಗಳಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಎಂದು ಜಿಲ್ಲೆಯ ಡಿವೈಎಸ್ಪಿಗಳು ಸೇರಿದಂತೆ ವೃತ್ತ ನಿರೀಕ್ಷಕರುಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾ ಕೋನ ವಂಶಕೃಷ್ಣ ಅವರು ಸೂಚಿಸಿದರು. ಜಿಲ್ಲೆಯ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಜಿಲ್ಲೆಯ ಡಿವೈಎಸ್ಪಿಗಳು, ವೃತ್ತ ನಿರೀಕ್ಷಕರುಗಳು, ಇನ್ಸ್ಪೆಕ್ಟರ್ಗಳು, ಸಬ್ಇನ್ಸ್ಪೆಕ್ಟರ್ಗಳು ಭಾಗವಹಿಸಿದ್ದರು. ಎಲ್ಲಾ ಪೊಲೀಸ್ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಎಸ್ಪಿ ಅವರ ಗಮನಕ್ಕೆ ತಂದರು. ಆದರೆ ಅಧಿಕಾರಿಗಳು ಕೊಟ್ಟ ಉತ್ತರಕ್ಕೆ ತೃಪ್ತಿಯಾಗದ ಎಸ್ಪಿ ಅವರು, ನನಗೆ ಈ ಉತ್ತರ ಬೇಕಾಗಿಲ್ಲ, ನನಗೆ ಬೇಕಾಗಿರುವುದು ಯಾವುದೇ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯಬಾರದು, ಅಂತಹವುಗಳು ಏನಾದರೂ ನಡೆಯುತ್ತಿದ್ದರೆ ತಕ್ಷಣವೇ ನಿಮ್ಮ ಹಂತದಲ್ಲಿಯೇ ಕಠಿಣ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರ ಜೊತೆ ನಮ್ಮ ಸಿಬ್ಬಂದಿಗಳು ಯಾರಾದರೂ ಶಾಮೀಲಾಗಿದ್ದರೆ ಅಂತಹವರ ಮೇಲೆ ನಾನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಪಾವಗಡ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ತಿಪಟೂರು, ಗುಬ್ಬಿ ಸೇರಿದಂತೆ ಇತರೆ ಕಡೆಗಳಲ್ಲಿ ವ್ಯಾಪಕವಾಗಿ ಮಟ್ಕಾ ದಂಧೆಗಳು, ಜೂಜು ಅಡ್ಡೆಗಳು, ಗ್ಯಾಸ್ ರೀಫಿಲಿಂಗ್ ದಂಧೆಗಳು, ಪಡಿತರ ಚೀಟಿಗೆ ಸೇರಿದ ಹಕ್ಕಿ ಹಾಗೂ ಮರಳು ದಂಧೆಗಳು ನಡೆಯುತ್ತಿರುವುದರ ಬಗ್ಗೆ ಸಾರ್ವಜನಿಕರಿಂದ ಪದೇ ಪದೇ ದೂರುಗಳು ಬರುತ್ತಿವೆ. ನೀವೆಲ್ಲ ಏನು ಮಾಡುತ್ತಿದ್ದೀರಿ? ಮಾಹಿತಿ ಇದ್ದರೂ ಯಾಕೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ಎಸ್ಪಿ ಅವರ ಪ್ರಶ್ನೆಗೆ ಗೊಂದಲದ ಉತ್ತರಗಳನ್ನ ನೀಡಲು ಮುಂದಾದಾಗ ನನಗೆ ಈ ಉತ್ತರ ಎಲ್ಲ ಬೇಕಾಗಿಲ್ಲವೆಂದು ಕಟುವಾಗಿ ಎಚ್ಚರಿಸಿದರು. ತುಮಕೂರಿಗೆ ಎಸ್ಪಿಯಾಗಿ ಬಂದ ನಂತರ ಇದೇ ಮೊದಲ ಬಾರಿಗೆ ಎಸ್ಪಿ ಅವರು ಸುದೀರ್ಘವಾಗಿ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಪಡೆದು ತಕ್ಷಣವೇ ನಿಮ್ಮ ವ್ಯಾಪ್ತಿಯಲ್ಲಿ ಬಾಕಿ ಉಳಿದಿರುವ ತನಿಖಾ ಕ್ರಮಗಳನ್ನ ಪೂರ್ಣಗೊಳಿಸಿ ಹಾಗೂ ನಿಮ್ಮ ನಿಮ್ಮ ಠಾಣೆಗಳ ವ್ಯಾಪ್ತಿಯಲ್ಲಿ ಹಾಗೂ ಕಾನೂನು ಸುವ್ಯವಸ್ಥೆ ಹದ್ದುಬಸ್ತಿನಲ್ಲಿರಬೇಕೆಂದು ತಿಳಿಸಿದರು. ರೌಡಿ ಶೀಟರ್ಸ್ಗಳು, ಪಿಕ್ ಪಾಕೆಟರ್ಸ್ ಹಾಗೂ ಕೆಲವು ಮಧ್ಯವರ್ತಿಗಳಿಂದ ಪೊಲೀಸ್ ಠಾಣೆಗೆ ದೂರು ತರುವವರನ್ನ ಗುರಿಯಾಗಿಸಿಕೊಂಡು ಕಿರುಕುಳ ನೀಡಲಾಗುತ್ತಿದೆ ಎಂಬ ಮಾಹಿತಿಗಳು ಇವೆ. ಇಂತಹವುಗಳ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಿ. ಠಾಣೆಗೆ ದೂರು ತರುವವರ ಜೊತೆ ಸೌಜನ್ಯದಿಂದ ವರ್ತಿಸಿ ಪೊಲೀಸ್ ಇಲಾಖೆಯನ್ನ ಜನಸ್ನೇಹಿ ಇಲಾಖೆಯನ್ನಾಗಿ ಮಾಡಿ ಎಂದು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ತುಮಕೂರು ನಗರ ಉಪವಿಭಾಗದ ವ್ಯಾಪ್ತಿಯ ಅಧಿಕಾರಿಗಳಿಗೆ ಸಂಚಾರಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಪಾಠ ಮಾಡಿದ ಎಸ್ಪಿ ಅವರು ನೂತನವಾಗಿ ಜಾರಿಯಲ್ಲಿರುವ ಸಂಚಾರಿ ದಂಡ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ನಮಗೂ ಮುಖ್ಯ ಉದ್ದೇಶವಾಗಿದೆ. ಅದರ ಜೊತೆಗೆ ಕಾನೂನು ಉಲ್ಲಂಘನೆ ಮಾಡುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಹೆಲ್ಮೆಟ್ ಹಾಕದೇ ಇರುವುದು, ಸೀಟ್ ಬೆಲ್ಟ್ ಹಾಕದೇ ಇರುವುದು ಸೇರಿದಂತೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಎಂದರು. ಒಟ್ಟಾರೆ ತುಮಕೂರಿನಲ್ಲಿ ಬದಲಾವಣೆಯ ಗಾಳಿ ಬೀಸಿದ್ದು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿ ತುಮಕೂರು ಜಿಲ್ಲೆಗೆ ಎಸ್ಪಿಯಾಗಿ ಬಂದಿರುವ ಕೋನ ವಂಶಕೃಷ್ಣ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿರುವುದು ಈಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಎ ಡಿಜಿಟಲ್ ವಾಹಿನಿ ಮಾಡಿದ್ದ ತುಮಕೂರಿನ ಮಹಿಳಾ ಪದವಿ ಕಾಲೇಜಿನ ಅವ್ಯವಸ್ಥೆಯ ವರದಿಗೆ ಫಲಶ್ರುತಿ ದೊರಕಿದೆ. ಸೆಪ್ಟೆಂಬರ್ 24ರಂದು ತುಮಕೂರಿನ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಕೊಠಡಿಗಳು ಹಾಳಾಗಿರುವುದು, ಕಾಲೇಜಿನ ಸುತ್ತಮುತ್ತ ಬೆಳೆದು ನಿಂತಿರುವ ಗಿಡಗೆಂಟಿಗಳು, ಸೊಳ್ಳೆಗಳ ಕಾಟದ ಬಗ್ಗೆ ಅಮೋಘ ಟಿವಿ ಕಾಲೇಜಿನ ದುಸ್ಥಿತಿಯನ್ನ ವರದಿ ಮಾಡಿತ್ತು. ಹಾಗೆ ಸರ್ಕಾರಿ ಕಾಲೇಜುಗಳಿಗೆ ಮಕ್ಕಳು ಬರುವುದಿಲ್ಲವೆಂದು ಗೋಳಾಡುವ ಇಲಾಖೆಗೆ ಇಂತಹ ಎಡವಟ್ಟುಗಳು ಕಣ್ಣಿಗೆ ಕಾಣಿಸುವುದಿಲ್ಲವೇ? ಇದೇ ರೀತಿ ಮುಂದುವರೆದರೆ ಮಕ್ಕಳು ಶಿಕ್ಷಣದಿಂದಲೇ ವಿಮುಖರಾಗುವ ಹಂತಕ್ಕೆ ಬರುತ್ತಾರೆಂದು ವರದಿ ಮಾಡುವ ಮುಖಾಂತರ ತುಮಕೂರಿನ ಶಾಸಕರಾದ ಜ್ಯೋತಿ ಗಣೇಶ್ ಅವರಿಗೆ ತುರ್ತು ಭೇಟಿ ಕೊಡಬೇಕಾಗಿ ಮನವಿಯನ್ನ ಮಾಡಲಾಗಿತ್ತು. ತುಮಕೂರಿನ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಅವ್ಯವಸ್ಥೆಯನ್ನ ಎಣಿಯಣಿಯಾಗಿ ತೋರಿಸಿದ ಅಮೋಘ ವಾಹಿನಿ ವರದಿಗೆ ಫಲಶ್ರುತಿ ದೊರಕಿದೆ. ಹೌದು, ಮನವಿಗೆ ಸ್ಪಂದಿಸಿದ ಶಾಸಕ ಜ್ಯೋತಿ ಗಣೇಶ್ ಮಹಿಳಾ ಪದವಿ ಪೂರ್ವ ಕಾಲೇಜಿಗೆ ಆಗಮಿಸಿ ಸಮಸ್ಯೆಗಳನ್ನ ಕಣ್ಣಾರೆ ನೋಡಿ ಸಿಬ್ಬಂದಿಗಳ ಹೇಳಿಕೆಯನ್ನ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿ ಮನವಿಯನ್ನ ಮಾಡಿದ್ದಾರೆ. ತಿಪಟೂರು ತಾಲೂಕು ಹಾಲ್ಕುರಿಕೆಯಲ್ಲಿ ಪೋಷಣ್ ಮಾಸಾಚರಣೆ ಹಾಗೂ ಜನಾಂದೋಲನ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಆಕರ್ಷಣೀಯ ಪ್ರಚಾರದಿಂದ ಸಿಗುವ ವಸ್ತುಗಳಿಂದ ಉತ್ತಮ ಆರೋಗ್ಯ ನಿರೀಕ್ಷೆ ಮಾಡದೆ ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ, ಮೊಳಕೆ ಕಾಳುಗಳನ್ನು ಸೇವಿಸಿ ಉತ್ತಮ ಆರೋಗ್ಯ ಪಡೆಯಬಹುದು ಎಂದು ಹಾಲ್ಕುರಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಎಚ್ ಎಸ್ ವಿಕ್ರಮ್ ತಿಳಿಸಿದರು.
ತಿಪಟೂರು ಹಾಲ್ಕುರಿಕೆ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಆಡಳಿತ ಹಾಗೂ ಹಾಲ್ಕುರಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಪೋಷಣ್ ಮಾಸಾಚರಣೆ ಮತ್ತು ಜನಾಂದೋಲನ ಜಾಗೃತಿ ಕಾರ್ಯಕ್ರಮ ಹಾಗೂ ರಾಷ್ಟೀಯ ಜಂತುಹುಳು ನಿವಾರಣಾ ಸಪ್ತಾಹ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸ್ಥಳೀಯವಾಗಿ ದೊರೆಯುವ ಸೊಪ್ಪು ತರಕಾರಿ ಮೊಳಕೆ ಕಾಳುಗಳಲ್ಲಿ ಹೇರಳವಾಗಿ ಪೋಷಕಾಂಶಗಳಿವೆ. ಅವುಗಳನ್ನು ನಿರಂತರವಾಗಿ ಬಳಕೆ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆಕರ್ಷಣೀಯವಾದ ಆಹಾರ ಖಾದ್ಯಗಳಿಗೆ ಮಾರು ಹೋಗಿ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ನಿಯಮಿತವಾದ ಆಹಾರ ಮತ್ತು ಜೀವನ ಕ್ರಮ ನಮ್ಮ ಆರೋಗ್ಯದ ಮೂಲ. ನಮ್ಮ ಹಿರಿಯರು ಹೊಲ ಗದ್ದೆ ತೋಟದಲ್ಲಿ ದೊರೆಯುವ ಸೊಪ್ಪು ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುತ್ತಿದ್ದರು. ದೇಹಕ್ಕೆ ತಕ್ಕಂತೆ ಕಾಯಕ ನಿರ್ವಹಿಸುವ ಮೂಲಕ ಉತ್ತಮ ಆರೋಗ್ಯ ಸಂಪಾದಿಸಿ ದೀರ್ಘಾಯುಷಿಗಳಾಗಿದ್ದರು. ನಮ್ಮ ಬದಲಾದ ಜೀವನ ಕ್ರಮ ಹಾಗೂ ರಾಸಾಯನಿಕಯುಕ್ತ ಆಹಾರ ಸೇವನೆಯಿಂದ ಅನೇಕ ತೊಂದರೆಗಳಿಗೆ ಒಳಗಾಗುತ್ತಿದ್ದೇವೆ. ನಮ್ಮ ಆರೋಗ್ಯ ರಕ್ಷಣೆಗಾಗಿ ಸೊಪ್ಪು ತರಕಾರಿಗಳನ್ನ ಹೇರಳವಾಗಿ ತಿಂದು ಆರೋಗ್ಯವನ್ನ ಸಮತೋಲನವಾಗಿ ಇಟ್ಟುಕೊಳ್ಳಬೇಕು. ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಯಂತಿ ಕುಮಾರ್ ಸ್ವಾಮಿ ಮಾತನಾಡಿ, ಗರ್ಭಿಣಿಯರು ಹಾಗೂ ಮಕ್ಕಳು ಪೋಷಕಾಂಶಯುಕ್ತ ಸೊಪ್ಪು ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಆಸ್ಪತ್ರೆಯಲ್ಲಿ ಕಾಲಕಾಲಕ್ಕೆ ನೀಡುವ ವೈದ್ಯಕೀಯ ನೆರವನ್ನ ಕಡ್ಡಾಯವಾಗಿ ಬಳಸಿಕೊಳ್ಳಬೇಕು. ಆರೋಗ್ಯದಲ್ಲಿ ತೊಂದರೆಯಾದರೆ ಕೂಡಲೇ ಹತ್ತಿರದ ಆಸ್ಪತ್ರೆಯಲ್ಲಿ ನೆರವು ಪಡೆಯಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಷ್ಪಾವತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದಿಂದ ಹಮ್ಮಿಕೊಳ್ಳಲಾದ ಶಿಕ್ಷಕರ ದಿನಾಚರಣೆಯನ್ನು ಸಚಿವ ಜೆಸಿ ಮಾಧುಸ್ವಾಮಿ ಉದ್ಘಾಟಿಸಿದರು. ಮಕ್ಕಳಿಗೆ ಕಾಟಾಚಾರದಲ್ಲಿ ಪಾಠ ಪ್ರವಚನ ಮಾಡದೆ ಉತ್ತಮ ಮಟ್ಟದಲ್ಲಿ ಬೋಧನೆ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ಶಿಕ್ಷಕರಿಗೆ ಕರೆ ನೀಡಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಶಿಕ್ಷಕರ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳ ಭವಿಷ್ಯ ಶಿಕ್ಷಕರ ಮೇಲಿದ್ದು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕೆಂದು ಸಚಿವರು ಹೇಳಿದರು. ರಾಧಾಕೃಷ್ಣನ ಕಣ್ಣೀರಾಕಿರುವ ಮೈಸೂರು ಸ್ಟೂಡೆಂಟ್ಸ್ ರಾಧಾಕೃಷ್ಣನಿಗೆ ರಥೋತ್ಸವ ಮಾಡಿ ರೈಲ್ವೆ ಸ್ಟೇಷನ್ ಕಳಿಸಿದಾಗ ಯಾವ ಭಾವನೆ ಇತ್ತು ಅಲ್ಲಿ ಅವ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ ರಾಧಾಕೃಷ್ಣನ ಹೆಸರಲ್ಲಿ ನಾವು ಲಾಯಕ್ ಆಗ್ತೀವ ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು. ನಾವು ಓದ್ತೀವಂದ್ರೆ ಅಂತ ಒಬ್ರು ಓದಲಪ್ಪ ನಮ್ಗೆ ಇತ್ತವರು ಅಂತೇಳಿ ಮಕ್ಕಳೇನಾದ್ರೂ ನಿಮ್ ಹಿಂದೆ ಬಂದ್ರೆ ಮಕ್ಕಳೇನಾದ್ರೂ ಕಣ್ಣರ್ಸ್ಕೊಂಡ್ರೆ ನಮ್ ಬದುಕು ಸಾರ್ಥಕ ಆಯ್ತು ಅಂತ ನಾವು ಭಾವಿಸ್ತು. ದಯಮಾಡಿ ಅದಕ್ಕೆ ನೆರಿಗೆ ಆರಂಭ ಯಾವುದು ಕೊನೆಯಲ್ಲ. ನಥಿಂಗ್ ಇಸ್ ಲೇಟ್ ಈಗಲೂ ತಗಲಾಗಿಲ್ಲ ಮಾಡಬಹುದು. ಏನಾರ ಒಂದು ಜೂನಿಯರ್ ಕಾಲೇಜ್ ಅಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ನೀಟ್ ರ್ಯಾಂಕಿಂಗ್ ಇದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ನಮಗೆ. ಎಲ್ಲಿವರೆಗೂ ಅವ್ರು ನೀಟ್ ರ್ಯಾಂಕಿಂಗ್ ಬರಲ್ಲ ಅಲ್ಲಿವರೆಗೂ ಗೌರವನು ಬರಕ್ಕಾಗಲ್ಲ. ಸ್ಪಷ್ಟವಾಗಿ ಮಾತಾಡ್ತೀನಿ, ಅಲ್ಲಿವರೆಗೆ ಗೌರವನು ಬರಕ್ಕಾಗಲ್ಲ. ಯಾತಕ್ಕೆ ಸಿಟಿಗಳಿಗೆ ಟೌನ್ಗಳಿಗೆ ಒತ್ತಡ ಇದೆ ಪ್ರಿ ಯೂನಿವರ್ಸಿಟಿ ಕೋರ್ಸ್ಗೆ, ಆ ಪರೀಕ್ಷೆಗೆ ರೂರಲ್ ಕಾಲೇಜಲ್ಲಿ ತಯಾರಿ ಮಾಡ್ತಾ ಇಲ್ಲ. ಅಲ್ಲಿ ಬರೋ ಮಕ್ಕಳಿಗೆ ಅದನ್ನ ಎದುರಿಸಲಿಕ್ಕೆ ಶಕ್ತಿ ಇಲ್ಲ. ಸಂಸದ ಜಿಎಸ್ ಬಸವರಾಜು ಅವರು ನಿವೃತ್ತ ಪ್ರಾಚಾರ್ಯರನ್ನ ಸನ್ಮಾನಿಸಿದರು. ಶಾಸಕ ವೈಎ ನಾರಾಯಣಸ್ವಾಮಿ ಅವರು ನಿವೃತ್ತ ಉಪನ್ಯಾಸಕರನ್ನ ಸನ್ಮಾನಿಸಿದರು. ವಿಧಾನ ಪರಿಷತ್ ಸದಸ್ಯ ಆರ್ ಚೌಡರೆಡ್ಡಿ ತೋಪಲ್ಲಿರವರು ನಿವೃತ್ತ ಬೋಧಕೇತರರನ್ನ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಪುರಸ್ಕರಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಟಿಎ ಲಲಿತಕುಮಾರಿ, ಸಂಘದ ಅಧ್ಯಕ್ಷ ಶಂಕರ್, ಪ್ರಧಾನ ಕಾರ್ಯದರ್ಶಿ ಕೆಎಸ್ ಸಿದ್ದಲಿಂಗಪ್ಪ, ಸಂಘಟನಾ ಕಾರ್ಯದರ್ಶಿ ಎಸ್ ರಾಜಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಕೋತಿತೋಪಿನ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವತಿಯಿಂದ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ತುಮಕೂರಿನಲ್ಲಿ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋತಿತೋಪಿನ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಹಾನಗರ ಪಾಲಿಕೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಶಿಬಿರವನ್ನು ಪಾಲಿಕೆಯ ಉಪಮೇಯರ್ ರೂಪಶ್ರೀ ಶೆಟ್ಟಳಯ್ಯ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉತ್ತಮವಾದ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು.
ಸಮಸ್ಯೆಗಳಿಂದ ಒಳ್ಳೆ ಆರೋಗ್ಯ ಮುಕ್ತರಾಗಿ ಮಾಡ್ತೀರಾ ಅನ್ನೋ ಭರವಸೆ ಮೇಲೆ ನಿಮ್ಮನ್ನು ಇವತ್ತಿನ ದಿನಕ್ಕೆ ನಿಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ನಿಮಗೆ ಇಟ್ಟಿದ್ದಾರೆ ಪ್ರಯೋಗ, ಬಿ ಪಿ ಶುಗರ್ನವ್ರಿಗೆ ಅಥವಾ ರಕ್ತ ಶುದ್ಧೀಕರಣ ಎಲ್ಲದಕ್ಕೂ ಇವತ್ತಿನ ದಿನ ಕಾರ್ಯಕ್ರಮ ಏನು ಅಂದ್ಕೊಂಡಿದ್ದಾರೋ ಆ ಕಾರ್ಯಕ್ರಮದಲ್ಲಿ ಇಂಥ ಫುಡ್ ತಿಂದರೆ ಇಂಥದ್ದು ಒಳ್ಳೆಯದು ಅನ್ನೋದನ್ನೆಲ್ಲ ಈಗಾಗಲೇ ವಿವರಿಸ್ತಾ ಇದ್ದಾರೆ. ಇನ್ನೂ ಮುಂದೆ ಕೇಳ್ತಾರೆ ಡಾಕ್ಟರ್ಗಳು. ಪಾಲಿಕೆಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿಆರ್ ಮೋಹನ್ ಕುಮಾರ್, ಜಿಲ್ಲಾ ಕೌಶಲ್ಯಾಧಿಕಾರಿ ಶ್ರೀನಿವಾಸ್, ಜಿಲ್ಲಾ ಕುಷ್ಠರೋಗ ನಿವಾರಣಾ ಅಧಿಕಾರಿ ಡಾಕ್ಟರ್ ಎಂ ಚೇತನ್, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಜಿ ಡಾಕ್ಟರ್ ಮಹೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಂತರ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಆರೋಗ್ಯ ತಪಾಸಣೆ ನಡೆಯಿತು. ತುಮಕೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಿತರಕ್ಷಣಾ ಸಮಿತಿ ಸಭೆ ನಡೆಯಿತು. ತುಮಕೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಿತರಕ್ಷಣಾ ಸಮಿತಿ ಸಭೆ ನಡೆಯಿತು. ತಹಶೀಲ್ದಾರ್ ಯೋಗಾನಂದ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಮುಖಂಡರುಗಳು ವಿವಿಧ ವಿಷಯಗಳ ಬಗ್ಗೆ ಗಮನ ಸೆಳೆದರು. ಇದೇ ವೇಳೆ ಹೆಗ್ಗೆರೆಯ ಕೃಷ್ಣಪ್ಪಾರ್ ಅವರು ಸಭೆಯಲ್ಲಿ ಮಾತನಾಡಿ, ಎಂಜಿ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿಯಾಗಿ ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಪೊಲೀಸರ ನೆರವಿನೊಂದಿಗೆ ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವುಗೊಳಿಸಲು ಮನವಿ ಮಾಡಿದರು. ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಈ ಕೂಡಲೇ ಅಂತಹ ಹಾಸ್ಟೆಲ್ಗಳನ್ನು ಪತ್ತೆ ಹಚ್ಚಿ ಸಂಬಂಧಿಸಿದ ವಾರ್ಡನ್ಗಳನ್ನು ಬದಲಾಯಿಸುವಂತೆ ಕೇಬಲ್ ರಘುರವರು ಆಗ್ರಹಿಸಿದರು. ತಾಲೂಕಿನ ವಿವಿಧೆಡೆ ಸ್ಮಶಾನಕ್ಕೆ ಜಾಗವೇ ಇಲ್ಲದಂತಾಗಿದ್ದು ಆ ಜಾಗಗಳನ್ನು ಗುರುತಿಸಿ ಸ್ಮಶಾನ ಜಾಗ ಅಭಿವೃದ್ಧಿಪಡಿಸಬೇಕೆಂದು ಕೋರಿದರು. ನಿಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂತ ಎಲ್ಲ ಅಧಿಕಾರಿಗಳನ್ನು ನೀವೇ ತಾಲೂಕು ಮಾಡ್ತಾರೆ, ನಮಗೆ ಕೊಡ್ಬೇಕಾಗಿರೋದು. ನಿಮ್ ಲಿಮಿಟ್ ದಾಟೋಗಲ್ಲ, ಯಾವ್ದೇ ಚೆಕ್ ಬಂದ್ರು ನಿಮ್ ಮುಖಾಂತರ ನಾವು ತಗೋಬೇಕು. ಅದು ಬಹಳ ಇಂಪಾರ್ಟೆಂಟ್ ಮೀಟಿಂಗ್, ಬಹಳ ಇಂಪಾರ್ಟೆಂಟ್ ಅಧಿಕಾರಿಗಳು ಇಲ್ಲಿದ್ದೀರಾ. ನಿಮ್ ಲಿಮಿಟ್ ದಾಟಿರೋದು ಲಕ್ಷ ರೂಪಾಯಿ ಮ್ಯಾಲದಾದ್ರೆ ನಾವ್ ಅಲ್ಲಿ ಹೋಗೋಣ, ಬೇಕಾದ್ರೆ ಅದ್ರಾಗೆ ನಿಮ್ದು ಒಂದು ಲೆಟರ್ ಕೇಳ್ತೀವಿ. ಈ ಸಂದರ್ಭದಲ್ಲಿ ಭಾನುಪ್ರಕಾಶ್, ಬಿಎನ್ ರಾಮಯ್ಯ, ರಂಜಿತ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ತಾಲೂಕು ಪಂಚಾಯತಿ ಇಒ ಸೇರಿದಂತೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಸದಸ್ಯರುಗಳ ಪ್ರಶ್ನೆಗೆ ಉತ್ತರಿಸಿದರು. ತುಮಕೂರಿನಲ್ಲಿ ಇದೇ ತಿಂಗಳ 29ರಂದು ಚಕ್ರವರ್ತಿ ಗೆಳೆಯರ ಬಳಗದಿಂದ ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಚಕ್ರವರ್ತಿ ಗೆಳೆಯರ ಬಳಗದ ವತಿಯಿಂದ 20ನೇ ವಾರ್ಷಿಕೋತ್ಸವ ಅಂಗವಾಗಿ ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಚಕ್ರವರ್ತಿ ಗೆಳೆಯರ ಬಳಗದ ಪ್ರಮುಖರಾದ ಪ್ರಕಾಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದರು. ಇದೇ ತಿಂಗಳ 29ರಂದು ಬೆಳಗ್ಗೆ 8:30ರಿಂದ ಕ್ರಿಕೆಟ್ ಪಂದ್ಯಾವಳಿ ಆರಂಭವಾಗಲಿದ್ದು ಶಾಸಕ ಜ್ಯೋತಿ ಗಣೇಶ್ ಮತ್ತು ಎಚ್ಪಿ ಡಾಕ್ಟರ್ ವಂಶಿಕೃಷ್ಣರವರು ಚಾಲನೆ ನೀಡುವರು ಎಂದರು. ಈ ಪಂದ್ಯಾವಳಿಯಲ್ಲಿ ಡಿಸಿ ತಂಡ, ಎಸ್ಪಿ ತಂಡ, ಮಹಾನಗರ ಪಾಲಿಕೆ ತಂಡ, ವೈದ್ಯರ ತಂಡ, ವಕೀಲರ ತಂಡ, ಪತ್ರಕರ್ತರ ತಂಡ ಸೇರಿದಂತೆ ಒಟ್ಟು 10 ತಂಡಗಳು ಪಾಲ್ಗೊಳ್ಳಲಿದೆ ಎಂದು ಹೇಳಿದರು. ವಿಜೇತ ಪ್ರಥಮ ತಂಡಕ್ಕೆ ಶಿಮ್ಷಾ ಕಪ್ ಮತ್ತು 10,000 ನಗದು, ದ್ವಿತೀಯ ಬಹುಮಾನ ಸ್ಮಾರ್ಟ್ ಸಿಟಿ ಕಪ್ ಹಾಗೂ 5,000 ನಗದು ಹಾಗೂ ವಿಶೇಷವಾಗಿ ಎಲ್ಲಾ ಪಂದ್ಯಗಳಿಗೂ ಪಂದ್ಯ ಪುರುಷೋತ್ತಮ ಹಾಗೂ ಸರಣಿ ಸರ್ವೋತ್ತಮ ಪ್ರಶಸ್ತಿಯನ್ನ ನೀಡಲಾಗುವುದು ಎಂದರು. ಚಕ್ರವರ್ತಿ ಗೆಳೆಯರ ಬಳಗ ತುಮಕೂರು ಈ ಒಂದು ಸ್ಪೋರ್ಟ್ಸ್ ಕ್ಲಬ್ನಿಂದ ಕಳೆದ 20 ವರ್ಷಗಳಿಂದ ಹಲವು ರೀತಿಯ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದು ಹಲವು ಬಾರಿ ರಕ್ತದಾನ ಶಿಬಿರ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಸಹ ನಾವು ಆಯೋಜನೆ ಮಾಡ್ತಾ ಬಂದಿದ್ದು ಈ ಬಾರಿ ಈ ಒಂದು 20ನೇ ವರ್ಷದ ಸವಿನೆನಪಿಗಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೇವೆ. ಈ ಟೂರ್ನಮೆಂಟ್ನಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ತಂಡ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ತಂಡ, ತುಮಕೂರು ಮಹಾನಗರ ಪಾಲಿಕೆ ತಂಡ ಹಾಗೂ ವೈದ್ಯರ ತಂಡ, ಶಿಕ್ಷಣ ಇಲಾಖೆ ತಂಡ ಮತ್ತು ವಕೀಲರ ತಂಡ, ಇನ್ನೊಂದು ಪತ್ರಕರ್ತರ ತಂಡ, ಮತ್ತೊಂದು ಬೆಸ್ಕಾಂ KPTCL ತಂಡ ಹಾಗೂ ತುಮಕೂರು ಹಾಲು ಒಕ್ಕೂಟ ತಂಡ, ಗಡಿನಾಡ ಶಿಕ್ಷಕರ ತಂಡ ಈ ಒಂದು ಟೂರ್ನಿಯಲ್ಲಿ ಆಯೋಜನೆಯಾಗಿದೆ, ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದೆ. ಈ ಟೂರ್ನಿಯಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮಕ್ಕೆ ನಗರದ ಶಾಸಕರಾದ ಶ್ರೀ ಜ್ಯೋತಿ ಗಣೇಶ್ ಅವರು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಇನ್ನಿತರ ಮುಖಂಡರುಗಳು ಸಹ ಆಗಮಿಸ್ತಾ ಇದ್ದಾರೆ. ಈ ಒಂದು ಟೂರ್ನಿಯ ಬಹುಮಾನ, ಪ್ರಥಮ ಬಹುಮಾನ ಶಿಮ್ಷಾ ಕಪ್ ಹಾಗೂ 10,000, ದ್ವಿತೀಯ ಬಹುಮಾನ 5,000 ಹಾಗೂ ಸ್ಮಾರ್ಟ್ ಸಿಟಿ ಟ್ರೋಫಿಯನ್ನು ಸಹ ನೀಡ್ತಾ ಇದ್ದೇವೆ. ಪ್ರತಿ
ಪಂದ್ಯಾವಳಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದ ಸೀರೀಸ್ಗಳನ್ನು ಸಹ ನೀಡ್ತಾ ಇದ್ದೇವೆ. ಈ ಒಂದು ಟೂರ್ನಿಗೆ ತುಮಕೂರು ಜಿಲ್ಲೆಯ ಎಲ್ಲ ನಾಗರಿಕರು ಆಗಮಿಸಿ ಈ ಒಂದು ಟೂರ್ನಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನಿಯಾ ಕುಮಾರ್, ಶ್ರೀಧರ್, ನರಸಿಂಹರಾಜು, ಜಯಪ್ರಕಾಶ್, ಉಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರಟಗೆರೆಯ ಕತ್ತಿ ನಾಗೇನಹಳ್ಳಿ ಬಳಿ ಸಂಭವಿಸಿದ್ದ ಅಪಘಾತದಲ್ಲಿ ಮತ್ತೊಬ್ಬ ಗಾಯಾಳು ವಿನಯ್ ಬೆಂಗಳೂರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕೊರಟಗೆರೆಯ ಕತ್ತಿ ನಾಗೇನಹಳ್ಳಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಿನಯ್ ಕಳೆದ ರಾತ್ರಿ ಅಸುನೀಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಸಂಭವಿಸಿದ ಅಪಘಾತದಲ್ಲಿ 1 ಮೃತಪಟ್ಟಿದ್ದು 4 ತುಮಕೂರು ಮತ್ತು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಕಾರು ಮತ್ತು ಲಾರಿಯ ನಡುವೆ ಭೀಕರ ಅಪಘಾತ ಉಂಟಾಗಿತ್ತು. 4ರಲ್ಲಿ 3 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಂತಾಮಣಿಯ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕೊಠಡಿಗಳ ಕೊರತೆ ಇದ್ದು ವಿದ್ಯಾರ್ಥಿನಿಯರು ಪ್ರಾಂಶುಪಾಲರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಂಎಸ್ಸಿ ವಿದ್ಯಾರ್ಥಿಗಳಿಗೆ ಸುಮಾರು 1 ತಿಂಗಳಿನಿಂದ ಕೊಠಡಿಗಳ ಕೊರತೆ ಇದ್ದು ತರಗತಿ ನಡೆಯುತ್ತಿಲ್ಲವೆಂದು ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಕಾಲೇಜು ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಪ್ರಾಂಶುಪಾಲರ ವಿರುದ್ಧ ಘೋಷಣೆ ಕೂಗಿದರು. ಕಳೆದ 1 ತಿಂಗಳಿನಿಂದ ಎಂಎಸ್ಸಿ ವಿದ್ಯಾರ್ಥಿಗಳಿಗೆ ಕೊಠಡಿ ಇಲ್ಲದ ಕಾರಣ ಕ್ಲಾಸ್ಗಳು ನಡೆಯುತ್ತಿಲ್ಲ, ಆದ್ದರಿಂದ ನಮಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ದೂರಿದರು. ಒನ್ ಕ್ಲಾಸಸ್ ನಡೀತಾ ಇದೆ ಅಷ್ಟೇ, ಬಿಕಾಸ್ ಆಫ್ ರೂಮ್ಸ್ ಇಲ್ಲ ನಮಗೆ. ಕೊಟ್ಟಿದ್ದಾರೆ, ವಾಶ್ರೂಮ್ಸ್ ಪಕ್ಕ ಕೊಟ್ಟಿದ್ದಾರೆ. ಏನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತಂದ್ರೆ, ಇಷ್ಟು ವರ್ಷದಿಂದ ಇಲ್ಲದೆ ಇರೋದು ಹೆಲ್ತ್ ಇಶ್ಯೂ ಅಂತ ಹೇಳ್ತಾರೆ. ಇನ್ ಕೇಸ್ ಹೆಲ್ತ್ ಇಶ್ಯೂ ಅಂದ್ರೆ ಅಲ್ಲಿಗೆ ಸಾಯೋ ಪರಿಸ್ಥಿತಿಗೆ ಬಂದು ಸತ್ತರೆ ಅದು ಹೆಲ್ತ್ ಇಶ್ಯೂ ಆಗುತ್ತೆ. ಇಲ್ಲ ಮಾಮೂಲು ಏನಾದರೂ ಬಂದು ಹೆಲ್ತ್ ಇಶ್ಯೂ ಅಂದ್ರೆ, ಸರ್ ನಾವು ಕೇಳಿದ್ದು ಪ್ರಿನ್ಸಿಪಲ್ ಸರ್ನ, ಇಷ್ಟು ವರ್ಷದ ಇಲ್ಲದೆ ಇರೋದು ಇವಾಗ ಏನ್ ಬಂದ್ಬಿಡುತ್ತೆ, ನೀನು ಇಲ್ಲ ಮಾಡ್ಬೋದಲ್ಲ ಅಂತಾರೆ. ಕೋಲ್ಡ್ ರೂಮ್ಸ್ ಕೊಟ್ಟಿದಾರೆ, ಇಲ್ಲಾಂದ್ರೆ ಲ್ಯಾಬಲ್ ಮಾಡ್ಕೊಳ್ಳಿ ಅಂತಾರೆ. ಲ್ಯಾಬಲ್ ಕೆಮಿಕಲ್ಸ್ ಇಂದ ನಮಗೆ ಪಾಯ್ಸನಸ್ ಗ್ಯಾಸಸ್ ಎಲ್ಲ ಬರುತ್ತೆ, ಅದರಿಂದ ನಮ್ಗೆ ತೊಂದರೆ ಆಗುತ್ತಲ್ಲ. ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಕಮಿಷನರ್ ಹತ್ರ ಹೋಗ್ತೀವಿ ಅಂದ್ರೆ, ಇಲ್ಲ ಇಲ್ಲೇ ಲೆಟರ್ ಕೊಡಿ, ನಾವು ಇಲ್ಲೇ ಮಾಡಿಸ್ಕೊಡ್ತೀವಿ ಅಂತ ಲೆಟರ್ ಸಹ ಬರ್ಸ್ಕೊಂಡು ಎಲ್ಲ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದೀವಿ. ಬಟ್ ಕೊಟ್ಟಿದ್ದಾರೆ ರೂಮ್ಸ್, ಅಲ್ಲಿ ವೇಸ್ಟ್ ರೂಮ್ಸ್ ಕೊಟ್ಟಿದ್ದಾರೆ ಸರ್. ನೀವೇ ಅವ್ನು ನೋಡ್ಕೊಳ್ಬೇಕಾದ್ರೆ ರೂಮ್ಸ್ ಹೆಂಗಿದೆ ನೋಡಿ, ಈವನ್ ಕಸ ಸಹ ಗುಡಿಸಿಲ್ಲ, ಲೈಟ್ ಇಲ್ಲ, ಇನ್ನೊಂದೆಲ್ಲ ಫೆಸಿಲಿಟೀಸ್ ಏನಿಲ್ಲ. ಇಲ್ಲ ಅಷ್ಟೇ, ಅವ್ರ ಕೈಲಿ ಆಗಲ್ಲ ಅಂದ್ರೆ ಇಲ್ಲ ಒಂದು ಬೋರ್ಡ್ ಹಾಕಿ ಕೊಟ್ಬಿಡಿ ಸರ್, ಇಲ್ಲ ಕುತ್ಕೊಂಡು ಪಾಠ ಕೇಳ್ಕೊಳ್ತೀವಿ ನಾವು. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಸುಮಾರು 2,300 ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಕಾಲೇಜಿನಲ್ಲಿ 30 ಕೊಠಡಿಗಳು, 9 ಲ್ಯಾಬ್, 3 ಹಳೆಯ ಕೊಠಡಿ ಕಟ್ಟಡ ಸೇರಿದಂತೆ ಇದರಲ್ಲಿ ಎಂಎಸ್ಸಿ 50 ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡಲು ಕೊಠಡಿಯ ಕೊರತೆ ಇದೆ. ಹಳೆಯ ಕಟ್ಟಡದಲ್ಲಿ ಹೋಗಿ ಕ್ಲಾಸ್ ನಡೆಸಿ ಎಂದು ಹೆಚ್ಒಡಿ ಮೇಲೆ ಒತ್ತಡ ಹಾಕುತ್ತಿದ್ದಾರೆಂದು ವಿದ್ಯಾರ್ಥಿಗಳು ದೂರಿದರು. ಲ್ಯಾಬ್ ವ್ಯವಸ್ಥೆ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿದೆ, ಆದರೆ ನಮಗೆ ಲ್ಯಾಬ್ ವ್ಯವಸ್ಥೆ ಮತ್ತು ಕೊಠಡಿಯ ವ್ಯವಸ್ಥೆ ಮಾಡಿಕೊಡುವುದರಲ್ಲಿ ಕಾಲೇಜಿನ ಪ್ರಾಂಶುಪಾಲರು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದರು. ವಿದ್ಯಾರ್ಥಿನಿಯರಾದ ನಯನ, ಕೀರ್ತಿ, ಕಾವ್ಯ, ಮಲ್ಲಿಕಾ ಸೇರಿದಂತೆ ಹಲವಾರು ವಿದ್ಯಾರ್ಥಿನಿಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪಾವಗಡ ತಾಲೂಕು ಚನ್ನಕೇಶವಪುರ ಗ್ರಾಮೀಣ ಬ್ಯಾಂಕ್ ಶಾಖೆಯ ಮುಂಭಾಗ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಅನವಶ್ಯಕ ದಾಖಲೆಗಳನ್ನು ಕೇಳಿ ರೈತರನ್ನ ಸುಖ ಸುಮ್ಮನೆ ಅಲಿಯುವಂತೆ ಮಾಡಿ ರೈತರಿಗೆ ತೊಂದರೆ ನೀಡುತ್ತಿರುವ ಬ್ಯಾಂಕ್ ಅಧಿಕಾರಿಯನ್ನ ಏಕೂಡಲೇ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿ ಗುರುವಾರ ಪಾವಗಡ ತಾಲೂಕಿನ ಚನ್ನಕೇಶವಪುರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆಯ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಅನುಭವದ ಕೊರತೆಯಿಂದಾಗಿ ಚನ್ನಕೇಶವಪುರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಕಾರ್ತಿಕ್ ರೈತರನ್ನ ಇಲ್ಲಸಲ್ಲದ ದಾಖಲೆ ಕೇಳಿ ರೈತರಿಗೆ ಕಿರುಕುಳ ನೀಡುತ್ತಿದ್ದು ರೈತರಿಗೆ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ. ಬ್ಯಾಂಕಿನಲ್ಲಿ ಸಾಲ ಹೊಂದಿರುವ ರೈತರಿಗೆ ಅಗತ್ಯ ಮಾಹಿತಿ ನೀಡದೆ ರೈತರನ್ನ ನಿರ್ಲಕ್ಷ್ಯವಾಗಿ ಕಾಣುತ್ತಿದ್ದಾರೆ ಎಂದು ಪ್ರತಿಭಟನಾ ನಿರತ ರೈತರು ಆರೋಪಿಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಹಲವು ದಿನಗಳಿಂದ ಈ ಭಾಗದ ರೈತರು ನನಗೆ ಕರೆ ಮಾಡಿ ದೂರುಗಳನ್ನ ನೀಡಿದ್ದರು. ಬೆಳೆ ಸಾಲ ನವೀಕರಣ ಮಾಡಲು 14 ವರ್ಷದ ಪಹಣಿ ಕೇಳುತ್ತಿದ್ದಾರೆ. ಇಸಿ ಮತ್ತಿತರ ದಾಖಲೆಗಳ ದಿನಾಂಕ 2-3 ದಿನ ವಿಳಂಬವಾದರೆ ದಾಖಲೆಯನ್ನ ತೆಗೆದುಕೊಳ್ಳುವುದಿಲ್ಲ. ನಾನು ಹೇಳಿದ ದಿನಾಂಕವೇ ಇರಬೇಕು, ಇಲ್ಲವಾದರೆ ನಾನು ತೆಗೆದುಕೊಳ್ಳುವುದಿಲ್ಲ ಎಂದು ಮ್ಯಾನೇಜರ್ ರೈತರನ್ನ ವಾಪಸ್ಸು ಕಳುಹಿಸುತ್ತಿದ್ದಾರೆ. ತಾಲೂಕಿನ ಯಾವುದೇ ಶಾಖಾ ಬ್ಯಾಂಕ್ಗಳಲ್ಲಿ ಇಲ್ಲದ ಹೊಸ ನಿಯಮಗಳನ್ನ ಇಲ್ಲಿ ಜಾರಿಯಲ್ಲಿವೆ. ಆದ್ದರಿಂದ ಕನ್ನಡ ಭಾಷೆ ತಿಳಿಯದ ಹಾಗೂ ಅನುಭವಿ ಮ್ಯಾನೇಜರ್ ಕಾರ್ತಿಕ್ ರೈತರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತವಾಗಿ ಸ್ಪಂದಿಸಬೇಕು, ಇಲ್ಲವಾದರೆ ಜಾಗ ಖಾಲಿ ಮಾಡಿ ಎಂದು ಒತ್ತಾಯಿಸಿದರು. ಕೆಜಿಪಿ ಬ್ಯಾಂಕ್ ವ್ಯಾಪ್ತಿಗೆ ಒಳಪಡತಕ್ಕಂತ ಎಲ್ಲ ನನ್ನ ಬಂಧುಗಳಿಗೆ ಮತ್ತೆ ಈ ವ್ಯವಸ್ಥಾಪಕರಿಗೆ ನನ್ನ ಮನವಿ, ಏನು ನೀವು ಬೆಳೆ ಸಾಲವನ್ನು ಕೊಡ್ತಾ ಇದ್ದೀರಾ? ಬೆಳೆ ಸಾಲ ಕೊಡ್ತಕ್ಕಂಥ ಮಾನದಂಡಗಳೇನು? ನಿಮಗೆ ಲೀಡ್ ಬ್ಯಾಂಕ್ ಏನು ಡೈರೆಕ್ಷನ್ ಕೊಟ್ಟಿದೆ? ದಾಖಲಾತಿಗಳು ಯಾವ ತಗೋಬೇಕನ್ನೋ ಡೈರೆಕ್ಷನ್ ಕೊಟ್ಟಿದೆ? ಒಂದು ಗಣಕೀಕೃತ ಆರ್ ಟಿ ಸಿ ಇದ್ದರೆ
ಆ ಆರ್ ಟಿ ಸಿ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳೇನಿದ್ದಾವೆ ಅಷ್ಟನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಲೀಗಲ್ ಒಪಿನಿಯನ್ ತೊಗೊಳ್ಳಿ, ಲೀಗಲ್ ಒಪಿನಿಯನ್ ಇದೆ ಫೈನಲ್ ಒಪಿನಿಯನ್ನು ಅದರ ತದನಂತರ ನೀವು ಮಾಟ್ರಗೇಜ್ ಮಾಡ್ತೀರಾ ಅದಕ್ಕೆ ಸೀಮಿತವಾಗಿರಿ. ಅದನ್ನು ಬಿಟ್ಟು ಆಧಾರ್ ಕಾರ್ಡನ್ನು ಮತ್ತು ಚೆಕ್ ಬಂದಿಯನ್ನು ನೋಟ್ರಿ ಮಾಡ್ಕೊಬರ್ರಿ ಅಂತ ಹೇಳ್ತಾರಲ್ವ, ಆಧಾರ್ ಕಾರ್ಡ್ ನೋಟ್ರಿ ಮಾಡ್ಕೊಬಂದ ಬರ್ರಿ ಅಂತ ಹೇಳ್ತಕ್ಕಂಥ ಮೊಟ್ಟ ಮೊದಲಿಗೆ ಅಂದ್ರೆ ನೀನೊಬ್ಬನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆಧಾರ್ ಕಾರ್ಡನ್ನ ರೈತ ಸಂಘದ ಕನ್ನಮಿಡಿ ಕೃಷ್ಣಮೂರ್ತಿ ಮಾತನಾಡಿ, ಲೀಡ್ ಬ್ಯಾಂಕ್ ನಿರ್ದೇಶನದ ಅನುಸಾರವಾಗಿ ನೀವು ನಡೆದುಕೊಳ್ಳಿ, ಅನಗತ್ಯವಾಗಿ ಇಲ್ಲಸಲ್ಲದ ದಾಖಲೆಗಳನ್ನ ಕೇಳಿ ರೈತರನ್ನ ಮೂರ್ನಾಲ್ಕು ತಿಂಗಳು ಅಲಸುವುದು ಖಂಡನೀಯ, ಬ್ಯಾಂಕ್ ವ್ಯವಸ್ಥಾಪಕರು ರೈತರನ್ನ ಗೌರವದಿಂದ ಕಾಣಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ರೈತರು ಮತ್ತು ಮ್ಯಾನೇಜರ್ ನಡುವೆ ಪರಸ್ಪರ ವಾಕ್ಸಮರ ನಡೆಯಿತು. ರೈತರಿಗೆ ಸೂಕ್ತವಾಗಿ ಸ್ಪಂದಿಸುವುದಾಗಿ ಮ್ಯಾನೇಜರ್ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ನಂತರ ಪೂಜಾರಪ್ಪ ನೇತೃತ್ವದಲ್ಲಿ ಮ್ಯಾನೇಜರ್ಗೆ ಮನವಿ ಪತ್ರ ನೀಡಿದರು. ನಿಮ್ಮನ್ನು ಒಳಿಯಕ್ ಬಂದಿಲ್ಲ, ನಾವು ನ್ಯಾಯ ಕೇಳಕ್ ಬಂದಿದ್ವಿ, ನಮ್ಮ ರೈತನಿಗೆ ಕಣ್ಣೀರಾಗಬಾರ್ದು, ನೀನ್ ಹೇಳ ಆರ್ಡ್ರು ನಿನ್ ಕಾಪಿಗಳೆಲ್ಲ ಒದಗಿಸಿ ಒದಗಿಸಿ 10,000 ಹಣ ಖರ್ಚು ಮಾಡಿದ್ದಾರೆ. ಇವತ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ ಬ್ಯಾಂಕ್ ಬೇರೆ ಹೊಣೆ ಅಂತ ಹೇಳ್ತೀನಿ. ನಾನು ಈ ಸಿಕ್ಕಾಪುರ ಬ್ಯಾಂಕ್ ನಲ್ಲಿ ಬಹಳ ನಮ್ಮನೆಯಲ್ಲೇ ಇದ್ದಾರೆ, ಒಬ್ಬರನ್ನ ನಿನ್ ಒಳ್ಳೆ ನಂದಿರೋರಿಲ್ಲ. ದಯವಿಟ್ಟು ಇಲ್ಲಿ ಬಂದು ನಮ್ಮ ರೈತರ ಕಷ್ಟ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ, ಇನ್ ಎಡ್ಮಂದೊಳಗೆ ಏನು ನೋವು ಬರ್ದಾ ಇದ್ರೆ ಮಾಡ್ರಿ, ಇಲ್ಲ ಸರ್ ನಾವು ಮಾಡಕ್ಕಿಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗ್ರಿ, ಬೇರೆಯವ್ರನ್ನ ಕಳ್ಸಿರಿ ಸರ್, ಕನ್ನಡ ಮಾತನಾಡೋರ ನಾವೇನು ಇಂಗ್ಲೀಷ್ ಕಲ್ತಿಲ್ಲ ಸರ್, ನಾವು ರೈತರು ಯಾವಾಗ ಮಡಿಕೆ ಹೊಡೆದು ಬ್ಯಾಸಾಯ ಮಾಡಿ ಅನ್ನ ಕೊಡೋರು, ನೀವು ಕನ್ನಡ ಇಂಗ್ಲೀಷ್ ನೋಡ್ದು ನಮ್ಮ ಮುಂದೆ ಕಿಕ್ಕರ್ ನಾವು ಏನ್ ಮಾತನಾಡೋದು ಸರ್ ನಿಮ್ಮ ಹತ್ರ? ದಯವಿಟ್ಟು ನಿಮ್ಮನ್ನ ಯಾರು ಹೊಡೆಯಲ್ಲ ಹೊಡೆಯಲ್ಲ, ಪೊಲೀಸ್ ಸಿಬ್ಬಂದಿ ಅವ್ರು ಬಂದಿದ್ದಾರೆ, ಪತ್ರಿಕಾ ಮಾಧ್ಯಮದವ್ರು ಬಂದವ್ರೆ, ಎಲ್ಲರ ಪರವಾಗಿ, ಊರಿನ ಪರವಾಗಿ, ಗ್ರಾಮಸ್ಥರು, ಅಕ್ಕ ತಂಗಿಯವರು ಎಲ್ಲರ ಪರವಾಗಿ ಒಂದು ನೆಮರಂಡನ್ನ ಕೊಡ್ತೀವಿ, ದಯವಿಟ್ಟು ನೀವು ಪಾಲನೆ ಮಾಡ್ಬೇಕು ಸರ್ ಇದು ಬಂದು. ಪ್ರತಿಭಟನೆಯಲ್ಲಿ ರೈತರಾದ ನರಸಣ್ಣ, ರಾಮಚಂದ್ರಪ್ಪ, ಧನಂಜಯ, ಅಶ್ವತ್ಥಪ್ಪ, ಹಿಮದಪ್ಪ, ಇತರೆ ರೈತ ಮುಖಂಡರುಗಳು ಹಾಜರಿದ್ದರು. ಚಿಂತಾಮಣಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಮತ್ತು ರೆಡ್ ಕ್ರಾಸ್ ಘಟಕದ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಎನ್ಕೆ ಗುರುರಾಜರಾವ್ ಮಾತನಾಡಿ, 18 ವರ್ಷ ಮೇಲ್ಪಟ್ಟ ಆರೋಗ್ಯವಂತ ಯುವಜನರು ರಕ್ತದಾನ ಮಾಡುವುದರಿಂದ ಮತ್ತೊಬ್ಬರ ಪ್ರಾಣ ಕಾಪಾಡಲು ನೆರವಾಗುತ್ತದೆ. ಅಪಘಾತಗಳಲ್ಲಿ ತೀವ್ರ ರಕ್ತಸ್ರಾವಕ್ಕೆ ಒಳಗಾಗಿ ತಾವು ಬದುಕಿನ ಸ್ಥಿತಿಯಲ್ಲಿರುವವರಿಗೆ ರಕ್ತ ನೀಡುವುದರಿಂದ ಬದುಕಿಸಿಕೊಳ್ಳಬಹುದು. ಆರೋಗ್ಯವಂತ ವ್ಯಕ್ತಿ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಎಂದರು. ರಕ್ತದಾನ ಶ್ರೇಷ್ಠವಾದ ದಾನ. ರಕ್ತದಾನ ಮಾಡುವುದರಿಂದ ತೊಂದರೆಯಾಗುವುದಿಲ್ಲ. ಹೊಸ ರಕ್ತ ಉತ್ಪತ್ತಿಯಾಗಿ ಶರೀರ ಲವಲವಿಕೆಯಿಂದ ಇರುತ್ತದೆ. ಮನುಷ್ಯ ಚೈತನ್ಯಶೀಲನಾಗುತ್ತಾನೆ. ಆರೋಗ್ಯವಂತರು ಮುಂದೆ ಬಂದು ರಕ್ತದಾನ ಮಾಡಬೇಕೆಂದು ಮನವಿ ಮಾಡಿದರು. ವಿದ್ಯಾರ್ಥಿಗಳು, ಉಪನ್ಯಾಸಕರು ಸೇರಿದಂತೆ 185 ಜನರು ರಕ್ತದಾನ ಮಾಡಿದರು. 185 ಯೂನಿಟ್ ರಕ್ತ ಸಂಗ್ರಹವಾಯಿತು. ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್ ರಕ್ತದಾನ ಮಾಡಿದವರಿಗೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ನೀಡಿದ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ಕಾರ್ಯಕ್ರಮ ಅಧಿಕಾರಿಗಳಾದ ನರಸಪ್ಪ, ಅಧಿಕಾರಿ ಅಶ್ವತ್ಥಪ್ಪ, ಸ್ಕೌಟ್ ಮತ್ತು ಗೈಡ್ಸ್ ಅಧಿಕಾರಿ ಬಾಲಸುಬ್ರಹ್ಮಣ್ಯಂ, ಉಪನ್ಯಾಸಕರುಗಳು ಉಪಸ್ಥಿತರಿದ್ದರು. ತೇಪಟೂರು ತಾಲೂಕು ಸಿಂಗೇನಹಳ್ಳಿ ಸರ್ಕಾರಿ ಶಾಲೆಯ ಸಹಶಿಕ್ಷಕ ರಮೇಶ್ ಕುಮಾರ್ ವರ್ಗಾವಣೆಯನ್ನು ರದ್ದುಗೊಳಿಸಬೇಕೆಂದು ಗ್ರಾಮಸ್ಥರು ಬಿಇಒ ಕಚೇರಿ ಮುಂದೆ ಪ್ರತಿಭಟಿಸಿದರು. ತೇಪಟೂರು ತಾಲೂಕು ಕಸಬಾ ಹೋಬಳಿ ಸಿಂಗೇನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಹಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ರಮೇಶ್ ಹರಿಜನ್ ರವರನ್ನ ಸಿಂಗೇನಹಳ್ಳಿ ಶಾಲೆಯಿಂದ ಏಕಾಏಕಿ ವರ್ಗಾವಣೆ ಮಾಡಲಾಗಿದೆ. ಕೂಡಲೇ ಶಿಕ್ಷಕರನ್ನ ನಮ್ಮೂರ ಶಾಲೆಯಲ್ಲಿ ಮುಂದುವರೆಸಿ ವರ್ಗಾವಣೆಯನ್ನ ರದ್ದು ಮಾಡಬೇಕೆಂದು ಸಿಂಗೇನಹಳ್ಳಿ ಗ್ರಾಮಸ್ಥರು ತೇಪಟೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿದರು. ಸಿಂಗೇನಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳ ಕೊರತೆಯಿಂದ ಮುಚ್ಚಿ ಹೋಗಿತ್ತು. ಆದರೆ ಗ್ರಾಮಸ್ಥರ ಒತ್ತಾಯದಿಂದ 2 ವರ್ಷದ ಹಿಂದೆ ಮತ್ತೆ ಪ್ರಾರಂಭವಾಯಿತು. ಈ ಶಾಲೆಗೆ ತಾತ್ಕಾಲಿಕವಾಗಿ ವರ್ಗಾವಣೆಯಾಗಿ ಬಂದ ಶಿಕ್ಷಕ ರಮೇಶ್ ಹರಿಜನ್ ಮಕ್ಕಳ ಪೋಷಕರ ಮನವೊಲಿಸಿ ಖಾಸಗಿ ಶಾಲೆಗೆ ಹೋಗುತ್ತಿದ್ದ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರುವಂತೆ ಮಾಡಿದರು. ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳು ಉತ್ತಮವಾಗಿ ಇರುವಂತೆ ಮಾಡಿದ್ದಾರೆ. ಮಕ್ಕಳ ಪೋಷಕರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ನಮ್ಮೂರ ಶಾಲೆಯ ಅಭಿವೃದ್ಧಿಗೆ ಕಾರಣವಾಗಿದ್ದಾರೆ. ಆದರೆ ಶಿಕ್ಷಣ ಇಲಾಖೆ ನಮ್ಮೂರ ಶಾಲೆಗೆ ಬೇರೊಬ್ಬ ಶಿಕ್ಷಕರನ್ನ ವರ್ಗಾವಣೆ ಮಾಡಿರುವುದು ಖಂಡನೀಯ. ಕೂಡಲೇ ರಮೇಶ್ ಹರಿಜನ್ ವರ್ಗಾವಣೆಯನ್ನ ರದ್ದು ಮಾಡಿ ಸಿಂಗೇನಹಳ್ಳಿ ಶಾಲೆಯಲ್ಲಿ ಮುಂದುವರಿಸಿ ಎಂದು ಪಟ್ಟು ಹಿಡಿದರು. ಓಪನ್ ಮಾಡಿದರು, ಮಕ್ಕಳು ಮನಸ್ಸೆಲ್ಲ ಒಲಿಸಿ, ಮನೆಯವ್ರನ್ನೆಲ್ಲ ಒಲಿಸಿ, ಅವ್ರ ಅಪ್ಪ ಅಮ್ಮನೆಲ್ಲ ಇದ್ ಮಾಡ್ಕೊಂಡು ಮತ್ತೆ ರಿಓಪನ್ ಮಾಡಿ ಶಾಲೆ ಮುಚ್ಚೋ ಶಾಲೆ ತೆಗೆದ್ರು ನಮ್ಮೂರವರು ಎಲ್ಲ ಸೇರ್ಕೊಂಡು. ಈಗ ಮಾಸ್ಟ್ ಹೆಂಗಾಗಿದ್ದಾರೆ ಅಂದ್ರೆ ಊರಲ್ಲಿ ತುಂಬಾ ಬೇಕಾದವರಾಗಿದ್ದಾರೆ ಮಕ್ಕಳಿಗೆ, ಮಕ್ಕಳ ಪೇರೆಂಟ್ಸ್ ಎಲ್ಲ ಮಕ್ಕಳ ಎಜುಕೇಶನ್ ತುಂಬಾ ಚೆನ್ನಾಗಿ ನಡೀತಾ ಐತೆ. ಅಷ್ಟು ಚಿಕ್ಕ ಊರಲ್ಲಿ ಎಲ್ಲ ಫಂಕ್ಷನ್ ಏನು ಸ್ಕೂಲ್ಗೆ ಏನೇನು ಎಲ್ಲ ಮಾಡ್ತಾವ್ರಿ.
ಈಗ ಪ್ರತಿಭಾ ಕಾರಂಜಿ ಮಾಡಿದ್ರು ಹುಟ್ಟು ಊರಲ್ಲಿ ಒಬ್ಬ ತಾಲೂಕ್ ಮಟ್ಟದ ಒಂದು ಫಂಕ್ಷನ್ ಮಾಡ್ಬೇಕು ಅಂದ್ರೆ ಸುಮ್ಮನೆ ಆಗುತ್ತೆ. ಅಷ್ಟು ಇದಾಗಿದೆ ನಮ್ಮೂರಿಗೆ, ಅವರಿಂದ ಒಳ್ಳೇದಾಗಿದೆ, ಮಕ್ಕಳಿಗೂ ಒಳ್ಳೇದಾಗಿದೆ. ಈಗ ಅವ್ರು ಹೋದ್ರು ಅಂದ್ರೆ ಎಲ್ಲ ಕಾನ್ವೆಂಟ್ ಕಡೆ ಕಳಿಸ್ತಾರೆ ಮಕ್ಕಳನ್ನೆಲ್ಲ, ಮತ್ತೆ ಶಾಲೆ ಮುಚ್ಚಿ ಹೋಗುತ್ತೆ. ಈಗ ಅವರೇ ಮಾಸ್ಟರ್ ಬಂದ್ರೆ ನೀವು ಮತ್ತೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ತೀರಾ? ಅವ್ರು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ವಾಪಸ್ ಕಳಿಸ್ತೀರಿ ಮಕ್ಕಳು? ನಾವು ಈಗ ಬಿಒಗೆ ನೀವು ರಿಕ್ವೆಷನ್ ಕೊಟ್ಟಿದ್ದೀರಾ? ಅವರು ಆ ತರ ಇಲ್ಲ, ಅವರು ಹೆಚ್ಚುವರಿ ಬೇಕಾಗಿರೋ ಮಾಸ್ಟ್ರು, ಅವ್ರನ್ನ ನಾವು ಎಲ್ಲಿ ಬೇಕಲ್ಲಿ ಡಿಸ್ಕಷನ್ ಮಾಡ್ತಿರ್ತೀವಿ ಅಂತ ಹೇಳ್ತಾವ್ರೆ. ನಮ್ಗೆ ಅವರನ್ನೇ ಇದ್ದೀರಾ ನೀವು, ಹಾಕಿರೋದನ್ನೇ ಬೇರೆ ಕಡೆ ಹಾಕಿದ್ರೆ ನಮ್ಗೆ ಅವ್ರನ್ನ ಉಳಿಸ್ಕೊಡ್ರಿ ಅಂತ ಕೇಳ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಂಗಳಗೌರಮ್ಮ ಮಾತನಾಡಿ, ಸಿಂಹಿನಹಳ್ಳಿ ಶಿಕ್ಷಕ ರಮೇಶ್ ಹರಿಜನ್ ಉತ್ತಮ ಶಿಕ್ಷಕ, ತಾತ್ಕಾಲಿಕವಾಗಿ ಸಿಂಹಿನಹಳ್ಳಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಇಲಾಖೆಯ ನಿಯಮದಂತೆ ಬೇರೊಬ್ಬ ಶಿಕ್ಷಕರು ಕೌನ್ಸಿಲಿಂಗ್ ಮೂಲಕ ಆಯ್ಕೆಯಾಗಿ ಬಂದಿದ್ದು, ಸರ್ಕಾರದ ನಿಯಮದಂತೆ ಸ್ಥಳ ನಿಯೋಜನೆ ಮಾಡಿ ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಶಿಕ್ಷಕರನ್ನ ಬೇರೆ ಕಡೆ ವರ್ಗಾಯಿಸಬೇಕಿದೆ. ಗ್ರಾಮಸ್ಥರ ಮನವಿಯನ್ನ ಡಿಡಿಪಿ ಅವರ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ಎಜುಕೇಶನ್ ಮಿನಿಸ್ಟರ್ ಆಗ್ಲಿ ಅಥವಾ ಡಿಡಿಪಿ ಆಗ್ಲಿ ಅಲ್ಲೇ ಹೋಗಿ ಕೇಳಿ, ನನ್ಗೆ ಏನ್ ಇನ್ಸ್ಟ್ರಕ್ಷನ್ ಇದೆಯೋ ಅಷ್ಟೊಂದು ಮಾಡಿದೀನಿ ಅಷ್ಟೇ. ಅಲ್ಲೂ ಡಿಡಿಪಿ ಆಗಿ ಈಗ ಹೊಸದಾಗಿ ಬಂದು ಜಾಯ್ನ್ ಆಗಿದ್ದಾನೆ, ಅಲ್ಲೂ ಟ್ರಾನ್ಸ್ಫರ್ ಆಗಿದೆ ಮೇಡಮ್ಗೆ. ಆಯ್ತಾ, ಅಲ್ಲಿ ಏನ್ ಸರ್ಕಾರದಲ್ಲಿ ಆದೇಶ ಆಗಿದೆ ಅವರೇ ಅಪ್ಲಿಕೇಶನ್ ಹಾಕೊಂಡು ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ತಗೊಂಡಿದ್ರೆ ಅಲ್ಲಿಗೆ ಬಂದಿದ್ದಾರೆ. ಅದನ್ನ ನೀವು ಬೇಡ್ರಮ್ಮ ಅಲ್ಲೇ ಇರಿ ಅಂತ ನಾನು ಹೇಳಕ್ಕಾಗಲ್ಲ. ಮತ್ತೆ ಇವ್ರನ್ನು ಉಳಿಸಕ್ಕಾಗಲ್ಲ, ಇದು ಟೆಂಪ್ರರಿ, ಎಲ್ಲಿಗೆ ಹೋದ್ರು ಟೆಂಪ್ರರಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.